ರಿವ್ಯೂ ಯಾವತ್ತಾದರೂ ಕೊಟ್ಟಿದ್ದೀವ, ನೀರು ಕೂಡ ವಿಶೇಷ ಅಂತ ನಾವು ಇವತ್ತು ಕೊಡ್ತಾ ಇದ್ದೀವಿ. ಹಾಯ್ ಹಲೋ, ನಮಸ್ಕಾರ. ನೀವು ನೋಡ್ತಾ ಇರೋ ಫುಡ್ ಲೊಕೇಶನ್ಸ್, ಎಲ್ಲರೂ ಇದ್ದೀರಾ, ಚೆನ್ನಾಗಿದ್ದಾರೆ ಅಂದ್ಕೊಂಡು. ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಬುಲ್ ಟೆಂಪಲ್ ರೋಡು ಅಯ್ಯಂಗಸ್ ಇನ್ ಅಂತ. ಸೊ ಗೊತ್ತಲ್ಲ, ಅಯ್ಯಂಗಸ್ ಇನ್ ಅಂದರೆ ಅಲ್ಲಿ ಪುಳಿಯೋಗರೆ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋಂಥದ್ದು. ಸೊ ನಾವು ಕೂಡ ಪುಳಿಯೋಗರೆ ಟ್ರೈ ಮಾಡೋಣ ಅನ್ನಿಸ್ ಹಾಗಾಗಿ ನಾವು ಬಂದಿದ್ದೀವಿ. ಇದಿರೋಂಥದ್ದು ಬಸವನಗುಡಿ ಬುಲ್ ಟೆಂಪಲ್ ರೋಡು. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಮತ್ತು ಇನ್ನೂ ವಿಶೇಷತೆಗಳಿದೆ ಇಲ್ಲಿ ಅಂದರೆ ಏನು ಅಂದರೆ, ತಾಮ್ರ ಮತ್ತು ಹಿತ್ತಾಳೆ ಪಾತ್ರೆಗಳನ್ನ ಬಳಸಿ ಅಡುಗೆ ಮಾಡ್ತಾರೆ, ಮತ್ತು ಸರ್ವ್ ಮಾಡೋದು ಕೂಡ ಅಂಥ ಪಾತ್ರೆಗಳಲ್ಲೇ ಸರ್ವ್ ಮಾಡೋದು. ಕೆಲವೊಂದು ಮಾತ್ರ ಸ್ಟೀಲ್ನ ಬಳಸ್ತಾ ಇದ್ದಾರೆ, ಅದು ಬಿಟ್ಟರೆ ಆಲ್ಮೋಸ್ಟ್ ಅಲ್ಲೆಲ್ಲ ಹಿತ್ತಾಳೆ ಪಾತ್ರೆಗಳೇ ನನಗೆ ಕಾಣಿಸಿದಂಥದ್ದು, ಮತ್ತು ತಾಮ್ರದ ಪಾತ್ರೆಗಳೇ ನನಗೆ ಕಾಣಿಸಿದಂಥದ್ದು. ಮತ್ತು ಇನ್ನೂ ಒಂದು ವಿಶೇಷ ಏನಂದರೆ ನೀರಿಂದು, ಆ ನೀರಿನ ವಿಶೇಷ ಒಳಗಡೆ ಒಂದೇ ಗೊತ್ತಾಗೋದು. ಪುಳಿಯೋಗರೆ ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಕಂಟಿನ್ಯೂ ಆಗುತ್ತೆ. ಸರ್ ತಮ್ಮ ಹೆಸರು? ನರಸಿಂಹನ್ ಅಂತ. ಓಕೆ, ಹೇಳಿ ಸರ್, ಯಾವಾಗಿಂದ ಶುರುವಾಗಿದ್ದು ಅಯ್ಯಂಗಾರ್? 2016 ಫಸ್ಟ್ ಜಯನಗರದಲ್ಲಿ ಸ್ಟಾರ್ಟ್ ಮಾಡಿ, 7th ಬ್ಲಾಕ್ ಜಯನಗರ. ಓಕೆ, 2016 ಜಯನಗರ ಸ್ಟಾರ್ಟ್ ಆಗಿದೆ. ಜಯನಗರ ಸ್ಟಾರ್ಟ್ ಆಗಿತ್ತು. ಬರೀ ದಟ್ ಈಸ್ ಊಟಕ್ಕೆ ಮಾತ್ರ ಮಾಡೋಂಗಿದೆ. 12 to 4 o'clock. 24 ಇತ್ತು. 12 to 4 ಅವಾಗ. ಅವಾಗ ಓಕೆ. ನೆಕ್ಸ್ಟ್ ಇಯರ್ ವಿ ಸ್ಟಾರ್ಟೆಡ್ ಅವರ್ ಬ್ರಾಂಚ್ ಇನ್ ಪಿಣ್ಯ. ಪಿಣ್ಯ? ಪಿಣ್ಯ. ಓಕೆ. ಅದು ಬರೀ ಲಂಚ್ ಟೈಮ್ ಮಾತ್ರ. ಓಕೆ. ಸೊ ವಿ ಆರ್ ಗಾಟ್ ಎ ಸೆಂಟ್ರಲ್ ಕಿಚನ್ ಇನ್ ದೇವ್ಯಾಬಾರ್ ದಟ್ ನಿಯರ್ ಮಲ್ಲೇಶ್ವರಂ. ದಟ್ ಈಸ್ ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ ಇದೆಯಲ್ಲ, ಅಲ್ಲಿ ಸೆಂಟ್ರಲ್ ಕಿಚನ್. ಸೆಂಟ್ರಲ್ ಕಿಚನ್. ಸೊ ಅಲ್ಲಿಂದನೇ ಎಲ್ಲ ಐಟಮ್ ಎಲ್ಲ ಸಪ್ಲೈ ಆಗುತ್ತೆ. ಓಕೆ ಓಕೆ ಓಕೆ. ಸೊ ಇಲ್ಲಿ ಶುರುವಾಗಿ ಸರ್? ಇದು 2 years ಬ್ಯಾಕ್. ಇದು 2 years ಬ್ಯಾಕ್. ಬಟ್ ಇದು ಫುಲ್ ಟೈಮು. ವಿ ಸ್ಟಾರ್ಟೆಡ್ ಮಾರ್ನಿಂಗ್ 8:30. ಮಾರ್ನಿಂಗ್ 8:30 ಶುರು ಮಾಡ್ತೀವಿ. ಓಕೆ. ಟಿಲ್ ನೈಟ್ 10 o'clock ತನಕ ಓಪನ್. ಅಷ್ಟು ಓಪನ್ ಇರುತ್ತೆ ಆಲ್ ದಿ 7 days. ಕಂಟಿನ್ಯೂಸ್ ಆಗಿರುತ್ತೆ. ಕಂಟಿನ್ಯೂಸ್. ಓಕೆ. ನೋ ಬ್ರೇಕ್. ನೋ ಬ್ರೇಕ್. ಓಕೆ. ಸೊ ಆಫ್ಟರ್ 12:30 ವಿ ಸ್ಟಾರ್ಟ್ ಲಂಚ್. ಲಂಚ್ ಇರುತ್ತೆ. ಓಕೆ. ಫುಲ್ ಮೀಲ್ಸ್ ಇರುತ್ತೆ ಅಥವಾ ಪ್ಲೇಟ್ ಮೀಲ್ಸ್ ಇರುತ್ತೆ, ವಾಟ್ ಎವರ್ ದೇ ಲೈಕ್ ಬೇಕಂತೆ. ಓಕೆ ಓಕೆ. ರೇಟ್ಸ್ ಎಲ್ಲ ಯು ಕ್ಯಾನ್ ಟೇಕ್ ಲಿಸ್ಟ್. ಓಕೆ ಓಕೆ. ಮತ್ತೆ ಅಯ್ಯಂಗಾರ್ಸ್ ಇನ್ ಅಂತ ಅಂದಾಗ ನಮಗೆ ಯೂಶ್ವಲಿ ಅದು ಪುಳಿಯೋಗರೆ. ಪುಳಿಯೋಗರೆ ಇದೆ, ಪೊಂಗಲ್ ಇದೆ. ಓಕೆ. ಸ್ವೀಟ್ ಪೊಂಗಲ್ಲು ಆ್ಯಂಡ್ ಬಿಸಿಬೇಳೆ ಬಾತ್ ಒಂದು ಸ್ಯಾಟರ್ಡೇ ಒಂದು, ಮಜ್ಜಿಗೆ ಹುಳಿ ಆ್ಯಂಡ್ ಮಂಡೆ ಒಂದು. ಓ, ಮಜ್ಜಿಗೆ ಹುಳಿ ಮಂಡೆ ಸಿಗುತ್ತೆ. ಮಂಡೆ ಮಂಡೆ. ಓಕೆ ಓಕೆ. ಸೊ ಸ್ವೀಟ್ ಪೊಂಗಲ್ಲು, ಸ್ವೀಟ್ ಪೊಂಗಲ್ ಪುಳಿಯೋಗರೆ, ಬಿಸಿಬೇಳೆ ಬಾತ್. ಬಿಸಿಬೇಳೆ ಬಾತ್. ಸ್ವೀಟ್ ಪೊಂಗಲ್ ಡೈಲಿ ಇರೋದಿಲ್ಲ, ಸ್ಯಾಟರ್ಡೇ ಬಿಸಿಬೇಳೆ ಬಾತು, ಸ್ವೀಟ್ ಪೊಂಗಲ್. ಸ್ಯಾಟರ್ಡೇ ಬಿಸಿಬೇಳೆ ಬಾತು ಮತ್ತು ಪೊಂಗಲ್ ಸರ್. ಇದಿರೋ ಬುಲ್ ಟೆಂಪಲ್ ರೋಡು. ಬುಲ್ ಟೆಂಪಲ್ ರೋಡು ನಿಯರ್ ಇದು ಟೆಂಪಲ್ ಇದೆಯಲ್ಲ, ಬುಲ್ ಟೆಂಪಲ್ ಇಲ್ಲಿ ದೊಡ್ಡ ಗಣಪತಿ. ಸರ್ಕಲ್ ಆದ್ಮೇಲೆ ನೆಕ್ಸ್ಟ್ ಅದೇ ದೊಡ್ಡ ಗಣಪತಿ. ಬುಲ್ ಟೆಂಪಲ್. ಬುಲ್ ಟೆಂಪಲ್. ಓಕೆ.
Fine sir. Thank you sir. Thank you so much. ಅಯ್ಯಂಗಾರ್ಸ್ ಇನ್ನಲ್ಲಿ ನಾವು ಎರಡು ಐಟಮ್ ತೊಗೊಂಡಿದ್ದೀವಿ, ಎರಡಲ್ಲ ಮೂರು ಐಟಮ್ ತೊಗೊಂಡಿದ್ದೀವಿ. ಅದು ನೀರು ಸೇರಿ ಮೂರು ಐಟಮು, ನೀರು ಸೇರಿ ಮೂರು ಐಟಮ್ ಹೇಗೆ ಅನ್ಕೊಬೋದು, ಬಟ್ ಹೇಳ್ತೀನಿ ನಾನು, ವೆಯ್ಟ್ ಮಾಡಿ. ಸೊ ಫಸ್ಟು ತೊಗೊಂಡಿರೋದು ಸಕ್ಕರೆ ಪೊಂಗಲು. ಸಕ್ಕರೆ ಪೊಂಗಲ್ ಅಂದಿದ ತಕ್ಷಣ ಸಕ್ಕರೆಯಲ್ಲಿ ಮಾಡೋಂಥ ಪೊಂಗಲಲ್ಲ ಅದು, ಅದು ಬೆಲ್ಲದಲ್ಲಿ ಮಾಡೋಂಥ ಪೊಂಗಲೇ, ಬಟ್ ಅದಕ್ಕೆ ಸಕ್ಕರೆ ಪೊಂಗಲ್ ಅಂತ ಹೆಸರಿಟ್ಟಿದ್ದಾರೆ. ಸಿಹಿ ಪೊಂಗಲ್ ಆದರೆ ಕೆಲವೊಬ್ರಿಗೆ ಅರ್ಥ ಆಗಲ್ಲ ಅಂದರೆ, ಸೊ ಆ ಕಾರಣಕ್ಕೋಸ್ಕರ ಅವರು ಸಿಹಿ ಪೊಂಗಲನ್ನು ಬದಲಿಗೆ ಸಕ್ಕರೆ ಪೊಂಗಲ್ ಅಂತ ಹೆಸರಿಟ್ಟಿದ್ದಾರೆ. ಇನ್ನು ಅದು ಬಿಟ್ಟರೆ ಅಯ್ಯಂಗಾರ್ಸ್ ಅಂದಾಗ ಅವ್ರದ್ದು ಪುಳಿಯೋಗರೆ ಅದು ಇರಲೇಬೇಕು. ಸೊ ಹಾಗಾಗಿ ನಾವು ಪುಳಿಯೋಗರೆ ಅಂತ ರಪಕ್ ಅಂತ ಪುಳಿಯೋಗರೆ ತೊಗೊಂಡ್ಬಿಟ್ಟಿದ್ದೀವಿ. ಇನ್ನು ಅದು ಬಿಟ್ಟರೆ ನೀರು, ಇಲ್ಲಿನ ನೀರು ಕೂಡ ಒಂದು ವಿಶೇಷ. ಏನು ಅಂದರೆ ಯೂಶ್ವಲಿ ನಾವು ಎಲ್ಲೇ ಹೋದ್ರೂ ವಾಟರ್ ಪ್ಯೂರಿಫೈ ನೀರು ಅಂತ ನಾವು ಹುಡುಕ್ತೀವಿ, ಪ್ಯೂರಿಫೈ ನೀರ ಅಥವಾ ಬಾಟ್ಲು ತೊಗೊಳೋಣ, ಒಂದು ಬಾಟ್ಲು ನೀರು ತೊಗೊಂಬೋಣ ಅಂತ. ಬಟ್ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಕುಡಿಯೋ ನೀರಲ್ಲೂ ವಿಭಿನ್ನತೆ ಇದೆ. ಏನು ಅಂದರೆ ಇವರೊಂದು ಪೌಡ್ರ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ಅಂದರೆ ಪಚ್ಚಕರ್ಪೂರ, ಏಲಕ್ಕಿ ಮತ್ತು ಚಕ್ಕೆ ಇಷ್ಟನ್ನು ಕೂಡ ರುಬ್ಬಿ ಆ ಮಿಶ್ರಣ ರೆಡಿ ಮಾಡಿಟ್ಕೊಂಡಿದ್ದು, ನೀರಿಗೆ ಅದನ್ನು ಬೆರೆಸ್ತಾರೆ. ಆ ನೀರಲ್ಲಿರೋಂಥ ವೈರಾಣುಗಳನ್ನೆಲ್ಲ ಕಿಲ್ ಮಾಡುತ್ತೆ, ಮತ್ತು ಆ ಟೇಸ್ಟ್ ಕೂಡ ನಿಮಗೆ ಸಕ್ಕತ್ತಾಗಿರುತ್ತೆ ಕುಡಿಯೋದಕ್ಕೆ. ಏನೋ ಒಂಥರ ಖುಷಿ, ಪಚ್ಚಕರ್ಪೂರ ಮಿಕ್ಸ್ ಆಗಿರುತ್ತಲ್ಲ ಅದು ಕುಡಿ, ಆ ನೀರು ಕುಡಿಯೋದಕ್ಕೆ ಒಂಥರ ಖುಷಿ, ಅದ್ಭುತ ಅನಿಸುತ್ತೆ. ಯೂಶ್ವಲಿ ನಮಗೆ ಎಲ್ಲೂ ಸಿಗಲ್ಲ, ಬಟ್ ಇಲ್ಲಿ ನಿಮಗೆ ಅದು ಸಿಗುತ್ತೆ, ನೀರಲ್ಲೂ ಕೂಡ ಪ್ಲಸ್ ಪಾಯಿಂಟ್ ಇದೆ. ಓಕೆ, ಫಸ್ಟು ಶುರು ಮಾಡೋದು ಸಿಹಿಯಿಂದನೇ, ಅದು ಆಬ್ವಿಯಸ್ಲಿ ನಾವು ಎಲ್ಲೋದ್ರೂ ಹಾಗೆ ಶುರು ಮಾಡೋದು. ಪುಳಿಯೋಗರೆಗೆ ಅವಶ್ಯಕತೆ ಇಲ್ಲ ಸ್ಪೂನು, ಪೊಂಗಲಿಗೆ ಬೇಕು, ಯಾಕಂದರೆ ಸಿಕ್ಕಾಬಟ್ಟೆ ತೆಳ್ಳಗಿರುತ್ತಲ್ಲ. ಸೊ ಆ ಕಾರಣಕ್ಕೋಸ್ಕರ ಕೊಬ್ಬರಿ ಬಳಸಿರ್ತಾರೆ, ಕೊಬ್ಬರಿ ಮತ್ತು ದ್ರಾಕ್ಷಿ, ಗೋಡಂಬಿ, ತುಪ್ಪ, ಬೆಲ್ಲ ಮತ್ತು ಅಕ್ಕಿ, ಸ್ವಲ್ಪ ಘಮಕ್ಕೆ ಏಲಕ್ಕಿ ಕೂಡ ಬಳಸಿರ್ತಾರೆ. ಹ್ಞೂ, ಕಲರ್ ಅಂತೂ ಅದ್ಭುತವಾಗಿದೆ. ಯೂಶ್ವಲಿ ಪೊಂಗಲ್ ಅಂತ ಅಂದಾಗ ಸ್ವಲ್ಪ ಗಟ್ಟಿ ಬರುತ್ತೆ, ಅಂದರೆ ಈ ರೀತಿ ತೆಳುವು ಮಾಡ್ಕೊತಾರೆ, ಆ್ಯಂಡ್ ದೆನ್ ಸ್ವಲ್ಪ ವೈಟಿಶ್ ಬರುತ್ತೆ. ಇಲ್ಲಿ ಸ್ವಲ್ಪ ಕಲರ್ ಇದೆ, ಐ ಥಿಂಕ್ ಅದು ಬೆಲ್ಲ ಸೆಲೆಕ್ಷನ್ನು ಆ ರೀತಿ ಇರ್ಬೋದು ಅಂತ ನನಗನ್ಸುತ್ತೆ. ಬಟ್ ಇನ್ನೊಂದೇನು ಅಂದರೆ ನೀಟಾಗಿ ಇಟ್ಟಿದ್ದಾರೆ ಜಾಗನ, ಅದು ನನಗೆ ಬಹಳ ಇಷ್ಟ ಆಗಿದ್ದು. ಬಹಳ ಇಷ್ಟ ಆಗದೆ ಆ ಸ್ವೀಟು, ಅದಂತೂ ಅಲ್ಟಿಮೇಟ್ ಆಗಿದೆ. ಮತ್ತು ಆ ತುಪ್ಪದ ಘಮ ಇದೆಯಲ್ಲ, ಬಹಳ ಇಷ್ಟ ಆಗದೆ. ಮತ್ತು ರೈಸ್ ಅಂತೂ ಸಿಕ್ಕಾಬಟ್ಟೆ ನೀಟಾಗಿ ಬೆಂದಿದೆ, ಅದು ಬಹಳ ಇಷ್ಟ ಆಗದೆ. ಮತ್ತು ಇನ್ನು ದ್ರಾಕ್ಷಿ ಮಧ್ಯದಲ್ಲಿ ದ್ರಾಕ್ಷಿಯನ್ನು ನಿದಿನಿ ಅಂತ ತೋರಿಸ್ಕೊಳುತ್ತೆ. ದ್ರಾಕ್ಷಿ ಆಗಿರ್ಬೋದು, ಗೋಡಂಬಿ ಆಗಿರ್ಬೋದು, ಎಲ್ಲ ಸೂಪರ್ ಇದೆ. ಮತ್ತು ಕಾಯ್ತುರಿ ಸಿಗುತ್ತೆ ಲೈಟಾಗಿ, ಸೊ ಅದು ಬಂದಾಗ ಸ್ವಲ್ಪ ಕೆಲಸ ಜಾಸ್ತಿ ಕೊಡಬೇಕಾಗತ್ತೆ. ಅಷ್ಟು ಬಿಟ್ಟರೆ ಅಲ್ಟಿಮೇಟ್ ಆಗಿದೆ.
ಮತ್ತು ಈ ಸೈಡಲ್ಲಿ ನೋಡ್ಬೋದು ಇಲ್ಲಿ ಎಷ್ಟು ತುಪ್ಪ ಇದೆ ಅಂತ ತಾಡಿ ಹಿಂಗೆ ಬಗ್ಗಿಸ್ತೀನಿ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಬರ್ತಾರಂಥದ್ದು. ಜಾಸ್ತಿ ತುಪ್ಪ ಹಾಕಿ ಅದ್ಭುತವಾಗಿ ಮಾಡಿರುವಂಥ ಸಕ್ಕರೆ ಪೊಂಗಲು. ಸಕ್ಕರೆ ಅಲ್ಲ, ಆಮೇಲೆ ಕನ್ಫ್ಯೂಸ್ ಆಗಿಬಿಡಿ. ಸಕ್ಕರೆ ಪೊಂಗಲ್ ಅಂದಾಗ ಸಕ್ಕರೆ ಹಾಕೋಂಥದ್ದಲ್ಲ, ಬೆಲ್ಲನೇ ಹಾಕೋಂಥದ್ದು. ಸಕಲ ಇದೆ. ಸೂಪರ್ ಇದೆ. ನಿಮಗೆ ಆ ದ್ರಾಕ್ಷಿ ಸಿಕ್ಕಿದಾಗ ಸ್ವಲ್ಪ ಹುಳಿ ಹುಳಿ ಅನಿಸುತ್ತೆ, ಅಷ್ಟು ಬಿಟ್ಟರೆ ನಿಮ್ಗೆ ಕಂಪ್ಲೀಟಾಗಿ ಆ ತುಪ್ಪದ ಗಮ ಆ ಸ್ವೀಟೇ ನಿಮಗೆ ಇಷ್ಟ ಆಗೋಂಥದ್ದು. ಓಕೆ, ನೆಕ್ಸ್ಟು ನೀರು. ರಿವ್ಯೂ ಯಾವತ್ತಾದರೂ ಕೊಟ್ಟಿದ್ದೀವ, ನೀರು ಕೂಡ ವಿಶೇಷ ಅಂತ ನಾವು ಇವತ್ತು ಕೊಡ್ತಾ ಇದ್ದೀವಿ. ಮಾಮೂಲಿ ಆ ಪೌಡ್ರು ಮಿಕ್ಸ್ ಮಾಡಿರ್ತಾರೆ ಅಂದಾಗ ಆ ಪಚ್ಚೆ ಕರ್ಪೂರದ ಘಮ ನಿಮಗೆ ಬಹಳ ಇಷ್ಟ ಆಗುತ್ತೆ. ಆ ನೀರು ಒಂಥರ ಖುಷಿ ಕೊಡೋಂಥದ್ದು. ಸಕಾಲ ನೀರಂತೂ ಅದ್ಭುತ. ಬೇರೆ ಕಡೆ ಎಲ್ಲ ವಾಟರ್ ಬಾಟ್ಲು ಅದು ಇದು ಅಂತ ಇರ್ತೀವಿ, ಅದ್ರ ಬದಲಿಗೆ ಈ ಥರ ನೀರುಗಳು ತುಂಬ ಇಷ್ಟವಾಗುತ್ತೆ. ಓಕೆ, ನೆಕ್ಸ್ಟು ಬಂದರೆ ಪುಳಿಯೋಗರೆ. ಸಕಾಲ ಇದೆ, ಸ್ವಲ್ಪ ಡಾರ್ಕಿಶ್ ಕಲರು ಬರೋಂಥದ್ದು. ಅಯ್ಯಂಗಾರ್ ಪುಳಿಯೋಗರೆ ಅಂದ್ರೆ ಹಾಗೆ ಈ ಥರ ಸ್ವಲ್ಪ ಡಾರ್ಕಾಗಿ ಬರುತ್ತೆ. ಬೇರೆ ಪುಳಿಯೋಗರೆಗಳು ಅಂದರೆ ಸ್ವಲ್ಪ ರೆಡ್ಡಿಶ್ ಬರೋಂಥದ್ದು. ಅಯ್ಯಂಗಾರ್ ಪುಳಿಯೋಗರೆ ಅಂದಾಗ ಈ ಥರ ಸ್ವಲ್ಪ ಡಾರ್ಕಾಗಿ ಕಾಣುತ್ತೆ, ಡಾರ್ಕ್ ಬ್ರೌನ್ ಬರುತ್ತೆ. ರೆಡ್ ಬರೋಲ್ಲ, ಡಾರ್ಕ್ ಬ್ರೌನ್ ಬರುತ್ತೆ. ಅದಕ್ಕೆ ಕಾಂಬಿನೇಷನ್ ಆಗಿ ಮೊಸರು ಮತ್ತು ಚಟ್ನಿ ಕೊಟ್ಟಿರ್ತಾರೆ, ನೀವು ಯಾವುದನ್ನು ಬೇಕಾದ್ರೂ ನೀವು ತಗೋಬಹುದು. ನಮಗೆ ಸ್ವಲ್ಪ ಬೇಕು ಅಂತ ಸ್ವಲ್ಪ ತೊಗೊಂಡಿರೋಂಥದ್ದು. ಸಿಕ್ಕಾಬಟ್ಟೆ ಉದುರುದ್ರಾಗಿ ಚೆನ್ನಾಗಿದೆ. ನಮಗೆ ಇಲ್ಲಿ ಜಾಸ್ತಿ ಕಾಣೋಂಥದ್ದೇ ಆ ಸಾಸಿವೆ ಆಗಿರ್ಬೋದು, ಎಳ್ಳು ಮತ್ತು ಕಡಲೆಬೀಜ, ಕಡಲೆಬೇಳೆ, ಇಷ್ಟು ಯಥೇಚ್ಛವಾಗಿ ಕಾಣಿಸ್ತಾ ಇದೆ. ರೈಸ್ ಕ್ವಾಲಿಟಿ ಅಂತೂ ಸೂಪರಾಗಿದೆ. ಆ ಸ್ವೀಟ್ ಆಗಿರ್ಬೋದು, ಆ ಹುಳಿ ಆಗಿರ್ಬೋದು, ಆ ಖಾರ ಆಗಿರ್ಬೋದು, ಅದ್ಭುತವಾಗಿದೆ. ಸ್ವೀಟ್ ಅಂದಾಗ ಮಾಮೂಲಿ ಆ ಬೆಲ್ಲ ಬಳಸೇ ಬಳಸ್ತಾರೆ, ಇನ್ನು ಹುಳಿ ಅಂದಾಗ ಹುಣಸೆ ಹಣ್ಣು ಬಳಸಿರ್ತಾರೆ. ಇನ್ನು ಮಧ್ಯದಲ್ಲಿ ಕಡಲೆಬೀಜ, ಕಡಲೆಬೇಳೆ ಎಲ್ಲ ಸಿಗ್ತಾ ಇರುತ್ತೆ. ಸಾಸಿವೆನೂ ಕೂಡ ಜಾಸ್ತಿ ಬಳಸಿದ್ದಾರೆ, ನನಗದು ಬಹಳ ಇಷ್ಟ ಆಯಿತು. ಎಳ್ಳು ಕೂಡ ಸ್ವಲ್ಪ ಜಾಸ್ತಿ ಬಳಸಿದ್ದಾರೆ. ಕರಿಬೇವು ಕೂಡ ಲೈಟಾಗಿ ಬಳಸಿದ್ದಾರೆ, ಅದರ ಘಮ ಕೂಡ ನಿಮಗೆ ಸಿಗುತ್ತೆ. ಸೊ ಮೊಸರು ಕೊಟ್ಟಿರ್ತಾರೆ, ಚಟ್ನಿ ಕೊಟ್ಟಿರ್ತಾರೆ, ನಿಮ್ಮಿಷ್ಟ, ನೀವು ತೊಗೊಳೋರು ತೊಗೋಬೋದು. ನನಗೇನೋ ಬೇಡ ಅನ್ನಿಸುತ್ತೆ, ಹಾಗೇ ತಿಂದ್ರೇ ನಿಮಗೆ ಟೇಸ್ಟು ಜಾಸ್ತಿ ಸಿಗೋಂಥದ್ದು. ಸೊ ಹಾಗೆ ತಿನ್ನೋದು ಉತ್ತಮ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ನಿಮ್ಗೆ ಆ ಪುಳಿಯೋಗರೆ ಟೇಸ್ಟ್ ಜಾಸ್ತಿ ಸಿಗಬೇಕು ಅಂದರೆ ಯಾವುದನ್ನು ಮಿಕ್ಸ್ ಮಾಡ್ಕೋಬಾರ್ದು, ಡೈರೆಕ್ಟಾಗಿ ಹಾಗೆ ತಿನ್ನಬೇಕು. ಇಷ್ಟೇ ಅಂತಲ್ಲ, ಸುಮಾರು ಐಟಮ್ ಇದೆ. ದೋಸೆ, ಚಪಾತಿ, ಅನ್ನ, ಸಾಂಬಾರು, ಮತ್ತು ಇನ್ನು ಬೇರೆ ಬೇರೆ ರೈಸ್ ಐಟಮು, ಇವನ್ ಖಾರ ಪೊಂಗಲ್ಲು, ಇಡ್ಲಿ, ವಡೆ, ಸುಮಾರು ಐಟಮ್ ಇದೆ. ನೀವು ಯಾವುದನ್ನು ಬೇಕಾದ್ರೂ ಟ್ರೈ ಮಾಡ್ಬೋದು. ನಾವು ಪೊಂಗಲ್ಲು ಮತ್ತು ಪುಳಿಯೋಗರೆ ಮಾತ್ರ ಟ್ರೈ ಮಾಡಿದ್ದು, ಎರಡು ಕೂಡ ಅಲ್ಟಿಮೇಟ್ ಆಗಿದೆ. ಸಕಾಲ ಆಗಿದೆ, ಸೂಪರ್ ಆಗಿದೆ, ಬೊಂಬಡ ಆಗಿದೆ, ಬೆಂಕಿ ಅಂತಲೇ ಹೇಳ್ಬೋದು. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನನ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಬಾಯ್ ಬಾಯ್.